ಪತ್ರಕರ್ತರ ಕುರಿತು ಕಾಗವಾಡದಲ್ಲಿ ಅವಹೇಳನ ಹೇಳಿಕೆ. ಚಿಕ್ಕೋಡಿಯಲ್ಲಿ ಪತ್ರಕರ್ತರಿಂದ ಖಂಡನೆ. ಕಾಗವಾಡ ತಾಲೂಕಿನ ಕರವೇ ಸಂಘಟನೆಯ ಕಾರ್ಯಕರ್ತರು ಪತ್ರಕರ್ತರನ್ನು ಕುರಿತು ನೀಡಿರುವ ಅವಹೇಳನ ಹೇಳಿಕೆಯ ಕುರಿತು ಚಿಕ್ಕೋಡಿ ಸಮಾಜ ಸೇವಕರು, ಜಿಲ್ಲಾ ಸಂಘಟನೆ ಕಾರ್ಯಕರ್ತರು ಹಾಗೂ ಪತ್ರಕರ್ತರು ಖಂಡಿಸಿದ್ದಾರೆ. ಬಾಡಿಗೆ ಇಲೆಕ್ಟ್ರಾನಿಕ್ಸ್, ಮೊಬೈಲ್ಸ್ ಮತ್ತು ಫರ್ನಿಚರ್ಸ್, ಶಿರಗುಪ್ಪಿ ಹಾಗೂ ಚಿಕ್ಕೋಡಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಬಿಗ್ಗೆಸ್ಟ್ ಸೇಲ್, ಆನ್ಲೈನ್ಗಿಂತ ಕಡಿಮೆ ಬೆಲೆ, ಶೇಕಡ 50% ಡಿಸ್ಕೌಂಟ್. ಜೊತೆಗೆ ಬಂಪರ್ ಗಿಫ್ಟ್, ಕ್ಯಾಶ್ಬ್ಯಾಕ್ ಆಫರ್, ಬಜಾಜ್ ಫೈನಾನ್ಸ್ನ ನೋ ಕಾಸ್ಟ್ ಇಎಂಐ ಸೌಲಭ್ಯದೊಂದಿಗೆ. ಷರತ್ತುಗಳು ಅನ್ವಯ. ಸಂಪರ್ಕಿಸಿರಿ ಶಿರಗುಪ್ಪಿ ಮೊಬೈಲ್ ಸಂಖ್ಯೆ 9900015741, ಚಿಕ್ಕೋಡಿ ಮೊಬೈಲ್ ಸಂಖ್ಯೆ 9945759259 ಮತ್ತು 9449529009. ಈ ವೇಳೆ ಮಾತನಾಡಿದ ಹಿರಿಯರು ಮತ್ತು ಪತ್ರಕರ್ತರು, ಈ ರೀತಿಯಾಗಿ ಪತ್ರಕರ್ತರನ್ನು ನಿಂದಿಸುವುದು ಹಾಗೂ ಅವರ ಮೇಲೆ ಇಲ್ಲ ಸಲ್ಲದ ಹೇಳಿಕೆಯನ್ನು ನೀಡುವುದು ತಪ್ಪು. ನಕಲಿ ಪತ್ರಕರ್ತರು ಎಂದು ಕಂಡುಬಂದಲ್ಲಿ ಅವರನ್ನು ಕಾನೂನಿಗೆ ಒಪ್ಪಿಸಿ ಕಾನೂನು ಅವರ ಮೇಲೆ ಕ್ರಮ ಜರುಗಿಸಲಿ. ಅದನ್ನು ಬಿಟ್ಟು ನೀವು ಬೇರೆ ತಾಲೂಕಿನ ಪತ್ರಕರ್ತರು ನಮ್ಮ ಕಾಗವಾಡ ತಾಲೂಕಿನ ಒಳಗಡೆ ಬಂದರೆ ಅವರ ಮುಖಕ್ಕೆ ಮಸಿ ಬಳಿಯುತ್ತೇವೆ, ಅವರ ವಾಹನಗಳನ್ನು ಸೀಸು ಮಾಡುತ್ತೇವೆ ಎನ್ನಲು ನೀವು ಯಾರು, ನಿಮಗೆ ಇಂತಹ ಹಕ್ಕು ಕೊಟ್ಟವರ್ಯಾರು ಎಂದು ಪ್ರಶ್ನಿಸಿದ್ದು, ಈ ಹೇಳಿಕೆಯನ್ನು ನಾವು ಖಂಡಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಅದಲ್ಲದೆ ಈ ಹೇಳಿಕೆಯನ್ನು ಖಂಡಿಸಿ ರಾಜ್ಯ, ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡಲು ನಿರ್ಧರಿಸಿದ್ದಾಗಿ ತಿಳಿಸಿದ್ದಾರೆ. ಆದ್ದರಿಂದ ಆದಷ್ಟು ಬೇಗನೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಖಂಡಿಸಬೇಕು ಮತ್ತು ಈ ರೀತಿ ಹೇಳಿಕೆ ನೀಡಿದವರ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇತ್ತೀಚೆಗೆ ಕಾಗವಾಡ ತಾಲೂಕದೊಳಗೆ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಕಾಗವಾಡ ತಾಲೂಕದಾಗ ನಕಲಿ ಪತ್ರಕರ್ತ ಹಾವಳಿ ಹೆಚ್ಚಾಗಿದೆ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟರು. ಇದು ನಕಲಿ ಪತ್ರಕರ್ತರು ಯಾರು ಸಿಕ್ಕರೆ ಅವ್ರು ಗಾಡಿ ಸೀಸ್ ಮಾಡ್ತೀವಿ, ಮುಖಕ್ಕೆ ಮಸಿ ಬೆಳಿತೀವಿ ಅಂತೇಳಿ ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟರು. ಆದ್ರೂ ನಕಲಿ ಪತ್ರಕರ್ತ ವಿರುದ್ಧ ಹೋರಾಟ ನಮ್ಮದೂ ಆಯ್ತು, ಎಲ್ಲರದೂ ಆಯ್ತು. ಆದ್ರೆ ನಮ್ಗೆ ಗೊತ್ತಾಗೋದಕ್ಕೆ ನಕಲಿ ಪತ್ರಕರ್ತರು ಯಾರು, ಅಸಲಿ ಪತ್ರಕರ್ತರು ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವ್ರು ನಕಲಿ ಪತ್ರಕರ್ತರು ಯಾರ ಅನ್ನೋದು ಅವ್ರ ಮ್ಯಾಗೆ ನೇರವಾಗಿ ನೀವು ಅವ್ರನ್ನ ಹಿಡಿದು ತಾಲೂಕು ಆಡಳಿತಕ್ಕೆ ಒಪ್ಪಿಸ್ಬೇಕು. ತಾಲೂಕು ಆಡಳಿತದವ್ರು ಅವ್ರು ಕ್ರಮ ತಗೋಬೇಕು. ಮತ್ತು ನಕಲಿ ಪತ್ರಕರ್ತರು ಯಾರ, ಅಸಲಿ ಪತ್ರಕರ್ತರು ಯಾರು ಅನ್ನೋದು ನಾವು ಸುತ್ತ ಈಗಾಗಲೇ ಜಿಲ್ಲಾಧಿಕಾರಿಗೆ ಪತ್ರ ಬರೆದು ಕೇಳಾಕತ್ತಿದ್ದೆವು. ನಕಲಿ ಆಡದವ್ರವ್ರು ಯಾದಿ ಕೊಡ್ರಿ, ಮತ್ತು ಅಸಲಿ ಆಡದವ್ರು ಯಾದಿ ಕೊಡ್ರಿ ಅಂತ ಈಗಾಗಲೇ ಕೇಳಿದೆವು. ಅದಕ್ಕೆ ಪೂರಾ ಸಂಪೂರ್ಣ ಪತ್ರಕರ್ತ ಸಮೂಹಕ್ಕೆ ನೀವು ಇದು ಮಾಡಬೇಡ್ರಿ, ಮತ್ತು ಬೇರೆ ತಾಲೂಕಾದವ್ರೆ ನಮ್ಮ ತಾಲೂಕಾದ ಬರಬೇಡ್ರಿ ಅಂತ ಅನ್ನೋದು ಸ್ವಲ್ಪ ತಪ್ಪಾಗ್ತೀವಿ. ಯಾಕಂದ್ರೆ ಈಗ ಮಹಾಪೂರ್ ಅಂತ ಹೇಳಿದಾಗ ಬೆಳಗಾವಿದಿಂದ ಪತ್ರಕರ್ತರು ಬಂದು ವರದಿ ಮಾಡಿದ್ದಾರೆ. ನಮ್ಮ ಚಿಕ್ಕೋಡಿ ಭಾಗದಾಗ ಆತಂಕ ಆದ ಹೇಳಿದಾಗ ಯಾವುದೋ ಮಹಾಪೂರ್ದಿಂದ ಆತಂಕ ಆದ ಹೇಳಿದಾಗ ಎಷ್ಟೋ ಜನ ಕೊರೋನಾ ಹೇಳಿದಾಗ ಅದು ಎಲ್ಲೆಲ್ಲಿ ರಾಜ್ಯದಿಂದ ಯಾವ್ಯಾವ ಜಿಲ್ಲೆಗಳಿಂದ ತಾಲೂಕುಗಳಿಂದ ಪತ್ರಕರ್ತರು ಬಂದಿರ್ತಾರೆ. ಪತ್ರಕರ್ತರ ನೀತಿ ನಮ್ಮ ನಾಲ್ಕನೇ ಅಂಗ ಅವರು, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ನಂತರ ಪತ್ರಿಕಾ ಅಂಗ ನಾಲ್ಕನೇ ಅಂಗ. ಅವ್ರು ಮಾಡೋದು ಜನಪರ ಕಾರ್ಯಕ್ರಮ, ಆದರೆ ಯಾರೋ ಒಬ್ಬರು ತಪ್ಪು ಮಾಡ್ತಾರೆ ಇಡೀ ಸಂಪೂರ್ಣ ಪತ್ರಕರ್ತರಿಗೆ ದ್ವೇಷ ಮಾಡೋದು ಸರಿಯಲ್ಲ. ಅದಕ್ಕೆ ದಯಮಾಡಿ ಅನ್ನಿಸಿ ಯಾರು ಪತ್ರಕರ್ತರು ನಕಲಿ ಇದಾರೋ, ಯಾರು ಅಸಲಿ ಇದಾರೋ ಅನ್ನೋದು ನೀವು ಕನ್ಫರ್ಮ್ ಮಾಡಿಕೊಂಡು ಅವ್ರ ಮ್ಯಾಗೆ ನೇರವಾಗಿ ಆರೋಪ ಮಾಡಿ ಅವ್ರ ಬಗ್ಗೆ ತಹಸೀಲ್ದಾರ್ ಆಫೀಸ್ ತಹಸೀಲ್ದಾರ್ ಆಫೀಸಿಗೆ ನೀವು ಇದು ಕಂಪ್ಲೇಂಟ್ ಮಾಡಿ. ತಹಸೀಲ್ದಾರ್ ಆಫೀಸ್ ಕಂಪ್ಲೇಂಟ್ ಮಾಡಿದ ನಂತರ ತಾಲೂಕು ಆಡಳಿತ ಮತ್ತು ವಿಭಾಗ ಆಡಳಿತ ಜಿಲ್ಲಾಡಳಿತ ಅವ್ರನ್ನ ಕ್ರಮ ತಗೊತೀವಿ. ಅದಕ್ಕೆ ಮಸಿ ಬೆಳಿತೀವಿ, ಗಾಡಿ ಜಪ್ತಿ ಮಾಡ್ತೀವಿ ಅಂತ ಈ ಪ್ರಕಾರ ಹೇಳೋದು ಅಷ್ಟೊಂದು ಸರಿ ಅನ್ಸಂಗಿಲ್ಲ ಅಂತೇಳಿ ನಾವು ಸುತ್ತ ಹೋರಾಟಗಾರರು ಇದ್ದೆವು. ನಿಮಗೂ ನಮ್ಮದು ನಿಮಗೆ ಬೆಂಬಲ ಐತೆ. ನಮ್ಮ ಚಿಕ್ಕೋಡಿ ರಕ್ಷಣಾ ವೇದಿಕೆಯಿಂದಾಗಲಿ, ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯಿಂದಾಗಲಿ ನಾವು ನಿಮಗೆ ಸಪೋರ್ಟ್ ಕೊಡ್ತೇವೆ. ನಾವು ಸುತ್ತ ನಕಲಿ ಪತ್ರಕರ್ತರ ವಿರುದ್ಧನೇ ಇದ್ದೆವು. ಆದರೆ ಎಲ್ಲರಿಗೂ ಪತ್ರಕರ್ತರ ದೋಷಿ ಮಾಡಬೇಡ್ರಿ ಅಂತ ವಾಹಿನಿ ಮುಖಾಂತರ ಹೇಳಿಕೆ ಇಷ್ಟಪಡ್ತೀವಿ. ಬೆಳಿಗ್ಗೆ ಒಂದು ಸುದ್ದಿ ನೋಡಿದ್ವಿ, ವಾರ್ತಾ ವರದಿಯೊಳಗೆ ಒಂದು ಸುದ್ದಿ ಆಯಿತು. ಆ ಸುದ್ದಿ ನೋಡಿದ ಮೂಲಕ ಇದು ಪತ್ರಕರ್ತರಿಗೆ ಒಂದು ದೊಡ್ಡ ಅವಮಾನ. ಸಂಘಟನೆಯವರಾಗಲಿ ಅಥವಾ ಯಾರು ಒಂದು ಸಂಘಟನೆಗಳ ಪರವಾಗಿ ಕೆಲಸ ಮಾಡೋರಾಗಲಿ, ಒಂದು ಪತ್ರಿಕಾ ಅಂದ್ರೆ ನಾಲ್ಕನೇ ಅಂಗದು, ಭಾರತ ದೇಶದ ನಾಲ್ಕನೇ ಅಂಗ, ನಾವು ನಿಮ್ಮ ಕಾವಲುಗಾರ ಪತ್ರಕರ್ತರ, ನಾವು ನಿಮ್ಮ ಕಾವಲುಗಾರ, ಅದನ್ನು ಅವಮಾನ ಮಾಡೋದು ಭಾಳ ತಪ್ಪಾಗ್ತೈತಿ. ಮತ್ತು ಈಗ ಒಂದು ರಕ್ಷಣಾ ವೇದಿಕೆಯವರು ಶಿವಾನಂದ ನವಿನಾಳೆ ಅಂತೇಳಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅದು ಯಾವುದೋ ಒಂದು ಬೇರೆ ತಾಲೂಕಾದ ಪತ್ರಕರ್ತರು ನಮ್ಮ ತಾಲೂಕಾದಾಗ ಬಂದು ನಮ್ಮ ಇದರೊಳಗೆ ಏನಾರ ಇದನ್ನು ಮಾಡಿದ್ರೆ ನಾವು ಮುಖಭಂಗ ಮಾಡ್ತೀವಿ, ಅವ್ರದ್ದು ಮಸಿ ಬಿಡ್ತೀವಿ ಅವ್ರಿಗೆ, ಆನಂತರ ಅವ್ರು ಗಾಡಿಗಳು ಸೀಸ್ ಮಾಡ್ತೀವಿ ಅಂತ ಮಾತಾಡ್ತಾರೆ. ಇದು ಭಾಳ ತಪ್ಪು, ಯಾಕಂದ್ರೆ ಇದು ಯಾರೋ ಅವರಿಗೆ ಹಕ್ಕಿಲ್ಲ. ಇದು ಯಾರ ಕಾನೂನು ಪ್ರಕಾರವಾಗಿ ಏನೈತಿ, ಒಬ್ಬ ನಕಲಿ ಅಂತೇಳಿ
ಸಾಬೀತುಪಡಿಸಿದಾಗ ಅವ್ರ ಕಾನೂನಿಗೆ ಒಪ್ಪಿಸಿ ಅದೇನು ಕ್ರಮ ಕೊಡಬೇಕು ಅವ್ರ ಕ್ರಮ ಕೈಗೊಳ್ಬೇಕು. ಅದನ್ನು ಬಿಟ್ಟ ಕಷಿಂದ ನೀವು ಗಾಡಿ ಸೀಸ್ ಮಾಡ್ತಾನೆ ನಾ ಮುಖಕ್ಕೆ ಮಸಿ ಬಿಡ್ತೀನಿ ಅಂದ್ರೆ ತಪ್ಪಾಗ್ತೈತಿ. ಸಂಘಟನೆ ಅವರು ಇದ್ರು ಕೂಡ ನೋಡ್ರಿ ಸಾಮಾಜಿಕವಾಗಿ ಕಾರ್ಯ ಮಾಡ್ರಿ. ಆ ಸಾಮಾಜಿಕ ಕಾರ್ಯವರು ಬಿಟ್ಟ ಕಷಿಂದ ಒಬ್ಬರಿಗೆ ಅವಮಾನ ಮಾಡೋದು ಒಬ್ಬರಿಗೆ ಅಪಮಾನ ಮಾಡೋದು ಕೆಲಸಗಳು ಮಾಡಿದ್ರೆ ನಿಮ್ಮ ಬಗ್ಗೆ ಕ್ರಮ ಕೈಗೊಳ್ಬೇಕಾಗುತ್ತೆ. ಈಗ ನಾವು ಎಲ್ಲ ಪತ್ರಕರ್ತರು ರಾಜ್ಯದ ಪತ್ರಕರ್ತರು ಜಿಲ್ಲಾ ಪತ್ರಕರ್ತರು ನಾವೆಲ್ಲ ಹೋರಾಟ ಮಾಡೋಕೆ ಈಗ ಮುಂದಾಗಿದ್ದೀವಿ. ಯಾಕಂದರೆ ಇದು ಭಾಳ ದೊಡ್ಡ ಅವಮಾನ, ಪತ್ರಕರ್ತರ ಅವಮಾನ ಇದು, ಇದನ್ನು ಖಂಡಿಸ್ತೀವಿ. ಹೀಗಾಗಿ ನಾನು ಒಬ್ಬ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷನಾಗಿ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಇದು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇದು ಹೋರಾಟ ಆಗ್ಬೋದು. ಇನ್ನು ನಾನು ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ ಮುಂಜಾನೆ. ಸರ್, ಹೀಗೇನೀಗ ಒಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದರು, ಪತ್ರಕರ್ತರ ಬಗ್ಗೆ ಅವಮಾನ ಮಾಡಿದ್ರೆ ತಿಳಿದಿನಿ. ಅವರು ಕೂಡ ರಾಜ್ಯದಿಂದ ಬೆಂಗಳೂರಿನಿಂದ ನಾನು ಹೋರಾಟ ಮಾಡ್ತೀನಿ, ಇದು ಏನಾದರೂ ಆಗಿದೆ ಅನ್ನೋದು ನನಗೆ ಕಳಿಸ್ಕೊಡ್ರಿ, ನಾನು ಮಾತಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ನಾನು ರಾಜು ಮುಂಡೆ, ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆ ಅಧ್ಯಕ್ಷ ಚಿಕ್ಕೋಡಿ. ಪತ್ರಕರ್ತರಿಗೆ ಅವಮಾನ ಆಗೋದನ್ನು ನಾವು ಸಹಿಸೋದಿಲ್ಲ, ಇದನ್ನು ನಾವು ಖಂಡಿಸ್ತೀವಿ. ಅದು ಯಾರಿಗಿದ್ದಾರೆ ಗೊತ್ತಿಲ್ಲ, ಅವ್ರ ತಿಳ್ಕೊಂಡು ಮಾತಾಡಬೇಕು ಯಾರು ಪತ್ರಕರ್ತರ ನಕಲಿನೋ ಮತ್ತು ಅಸಲಿನೋ ಅಂತ ತಿಳ್ಕೊಂಡು ಮಾತಾಡಬೇಕು. ಮತ್ತು ಈ ದೇಶದ 3ನೇ 4ನೇ ಅಂಗ ಅಂತ ನಾವು ಹೇಳ್ತೀವಿ, ಆದರೆ ಇಂಥ ಅವಮಾನ ಮಾಡೋದು ಸರಿಯಲ್ಲ. ಅವರು ಯಾರು ನಕಲಿ ಇದ್ದಾರೋ ಅವ್ರನ್ನ ಸರ್ಕಾರ ಗುರುತಿಸಿ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಇನ್ನೂ ಯಾರೋ ಮಾತಾಡೋವಂಥದ್ದು ಆಗಬಾರ್ದು, ಯಾಕಂದರೆ ದೊಡ್ಡ ರಂಗ ಇರೋದ್ರಿಂದ ಪತ್ರಿಕೆಗೆ ಅವಮಾನ ಮಾಡೋದು ಸರಿಯಲ್ಲ. ಅದನ್ನು ನಾವು ಖಂಡಿಸ್ತೀವಿ. ನಾವು ಸರ್ಕಾರಕ್ಕೆ ಒತ್ತಾಯ ಏನು ಮಾಡ್ತೀವಿ ಅಂದರೆ, ಯಾರು ಅದು ನಕಲಿ ಗುರುತಿನ ಚೀಟಿ ಹಿಡ್ಕೊಂಡು ಓಡಾಡ್ತಾರಲ್ಲ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ಈ ಮುಖ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನಾ ಆಗಲೇ ಹೇಳಿನ್ರಿ ನಿಮ್ಗೆ, ಯಾಕಂದ್ರೆ ಮಾಧ್ಯಮ ಪತ್ರಿಕೆಗೆ ಅವಮಾನ ಮಾಡೋದು ಸರಿ ಇಲ್ಲ. ಅದನ್ನು ಸರ್ಕಾರ ಗುರುತು ಹಿಡಿದಿ, ಯಾರದು ಅಸಲಿ ಇದಾವ್ರು ಯಾರು ನಕಲಿ ಇರೋರು. ಮತ್ತು ಒಬ್ಬರು ಯಾರೋ ಒಬ್ಬರು ಖಾಸಗಿ ವ್ಯಕ್ತಿ ಅಸಲಿ ನಕಲಿ ಗುರುತು ಹಿಡಿಯೋಕೆ ಅದನ್ನು ಅವ್ರಿಗೆ ಅವಕಾಶ ಇಲ್ಲ. ಯಾರೋ ಒಂದು ಬಂದು ಹೇಳ್ತಾನಂದ್ರೆ ಅದು ತಪ್ಪು, ಅದು ಸರ್ಕಾರ ನೋಡ್ಕೋತಿದೆ ಅಂತ ಅವ್ರು ಯಾರು ಹೇಗೆ ಕೊಟ್ಟಿದ್ದಾರೆ ಅವ್ರ ಮೇಲೆ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಬೇಕಂತ ನಾವು ಮಾಧ್ಯಮ ಮುಖಾಂತರ ಒತ್ತಾಯ ಮಾಡ್ತೀವಿ. ಈ ಸಮಯದಲ್ಲಿ ಅಲ್ಲಂ ಪ್ರಭು ಅನ್ನದಾನ ಸಮಿತಿ ಹಾಗೂ ಸಮಾಜ ಸೇವಕರಾದ ಚಂದ್ರಕಾಂತ್ ಹುಕ್ಕೇರಿ, ರಕ್ಷಣಾ ವೇದಿಕೆ ಸಂಘಟನೆಯ ಚಿಕ್ಕೋಡಿ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಸಂಜು ಬಡಗೇರ್, ಚಿಕ್ಕೋಡಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಅಧ್ಯಕ್ಷರಾದ ರಾಜು ಮುಂಡಿ, ಸುದರ್ಶನ್ ಟಿವಿ ನ್ಯೂಸ್ ರಿಪೋರ್ಟರ್ ಪ್ರಮೇಶ್ ಬಿಂದ್, ಜನಶ್ರೀ ನ್ಯೂಸ್ನ ಕುಮಾರ್ ಪಾಟೀಲ್, ಸಿವಿ ನ್ಯೂಸ್ ಎಡಿಟರ್ ಹನುಮಂತ್ ಸಾಕಳೆ, ರಾಜೇಂದ್ರ ಪಾಟೀಲ್ ಸೇರಿದಂತೆ ಪತ್ರಕರ್ತರ ಸಂಘಟನೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಸವರಾಜ್ ತಾರ್ದಾಳೆ.